ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಮತಾಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ರವೆ ಮತ್ತು ಶಾವಿಗೆನ ಉಪಯೋಗಿಸ್ಕೊಂಡು ಮಾಡುವಂಥ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ವೋ ಅವ್ರು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಈ ಮೆಥಡಲ್ಲಿ ಮಾಡಿಕೊಟ್ರೆ. ಬನ್ನಿ, ಹಾಗಿದ್ರೆ ಮಾಡೋವಂಥ ವಿಧಾನ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಗ್ಲಾಸಷ್ಟು ರವೆನ ಹಾಕೋತಾ ಇದ್ದೀನಿ. ರವೆ ಬಂದು ಮೀಡಿಯಂ ರವೆ, ಇದು ಚಿರೋಟಿ ರವೆ ಅಲ್ಲ. ಈ ಮೀಡಿಯಂ ರವೆನ ತೊಗೊಂಡು ಈ ರೀತಿ ಲೋ ಫ್ಲೇಮ್ ಮಾಡಿ ಗ್ಯಾಸ್ನ ಫ್ರೈ ಮಾಡ್ಕೋಬೇಕು. ರವೆನ ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು, ಒಂದು 5 ನಿಮಿಷ ನೋಡಿ. ಈ ರೀತಿ ರವೆ ಎಲ್ಲ ಉರ್ಕೋಬೇಕು. ರವೆ ಸ್ವಲ್ಪ ಬಿಸಿಯಾಗಿದೆ ಅನ್ನೋ ಟೈಮಲ್ಲಿ 1 ಟೀ ಗ್ಲಾಸಷ್ಟು ಶಾವಿಗೆ ಹಾಕೋತಾ ಇದ್ದೀನಿ. ಇದು ಶಾವಿಗೆ ಬಂದು ಆಲ್ಕಿರ್ಗೆಲ್ಲ ಉಪಯೋಗಿಸ್ತೀವಿ ನೋಡಿ, ಆ ಶಾವಿಗೆ. ಇದನ್ನು ಕೂಡ ಈ ಟೈಮಲ್ಲೇ ಹಾಕಿ ನಾವು ಉರ್ಕೊಳ್ಳೋದ್ರಿಂದ ರವೆ ಜೊತೆ ಅದು ಕೂಡ ನೀಟಾಗಿ ಫ್ರೈ ಆಗುತ್ತೆ. ಸೊ ಇದು ಎರಡೂ ಚೆನ್ನಾಗಿ ಉರಿದಷ್ಟು ನಮಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಉದುದ್ರಾಗಿ ನೋಡಿ. ಈ ರೀತಿ ಲೋ ಫ್ಲೇಮ್ ಮಾಡಿ ಸುಮಾರು 1-5 ರಿಂದ 10 ನಿಮಿಷ ಚೆನ್ನಾಗಿ ಉರ್ಕೊಳ್ಳಿ. ಉರ್ಕೊಂಡಿದೆ. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಒಂದು 5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ 1/2 ಸ್ಪೂನಷ್ಟು ಸಾಸಿವೆ. ನೆಕ್ಸ್ಟು 1/2 ಸ್ಪೂನಷ್ಟು ಜೀರಿಗೆ. ಇದೆರಡು ಕೂಡ ಫ್ರೈ ಆಗಬೇಕು. ನಾವು ಈ ಜೀರಿಗೆ ಹಾಕೋದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ. ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇವಾಗ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ನೋಡಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಎಣ್ಣೆ ಜೊತೆ. ಇದು ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟ್ ಈಗ ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಕರಿಬೇವು ಮತ್ತು 1-5 ಹಸಿರುಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿಯೆಲ್ಲ ಸ್ವಲ್ಪ ಲೈಟ್ ಕಲರ್ ಲೈಟ್ ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿವರೆಗೂ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ, ಈ ರೀತಿ ಫ್ರೈ ಆಗಿದೆ. ಈ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ನಮಗೆ ಉಪ್ಪಿಟ್ಟಿಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ, ಜೊತೆಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಇದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಇದ್ರ ಫ್ಲೇವರ್ ಎಲ್ಲ ಬಿಟ್ಕೋಬೇಕು. ಆ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಈ ಸಬ್ಬಕ್ಕಿ ಸೊಪ್ಪು ಮತ್ತು ಇದ್ರ ಜೊತೆಗೆ ಅವರೆಕಾಳು ಸಿದ್ಧನಾದರೆ ಇದ್ಕಿದ ಬೇಳೆ ಕೂಡ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವೇನಾದರೂ ನಿಮಗೆ ಇದ್ಕಿದ ಬೇಳೆ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಈ ಉಪ್ಪಿಟ್ಟಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಇದು ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ 2 ಸಣ್ಣದಾಗಿ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ. ಅರಿಶಿನನ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಹಾಕೋಬಿಡಿ, ಓವರ್ ಕಲರ್ ಬರುತ್ತೆ. ಹಂಗಾಗಿ ಲೈಟಾಗಿ ಹಾಕೋಬೇಕು, 1 ಚಿಟಿಕೆಯಷ್ಟಾದರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನಾವು ಈ ಟೈಮಲ್ಲಿ ಹಾಕೋದ್ರಿಂದ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ, ಈರುಳ್ಳಿ ಕೂಡ ಎಲ್ಲಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ 1-5 ನಿಮಿಷ ಫ್ರೈ ಮಾಡಿಕೊಂಡು ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ರೀತಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡೋವಂಥ ಟೈಮಲ್ಲೇ ನಾವು ಬಿಸಿನೀರು ಕೂಡ ಕಾಯ್ದಕ್ಕೆ ಇಟ್ಕೋಬೇಕು. ನಾನಿಲ್ಲಿ 1-3 ಗ್ಲಾಸಷ್ಟು ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಈ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗ ಕುದಿ ಬರುತ್ತೆ, ಮತ್ತು ಬೆಳಗ್ಗೆ ಹೊತ್ತು ಬ್ರೇಕ್ ಫಾಸ್ಟ್ ಅಂತೂ ತುಂಬ ಅರ್ಜೆಂಟಲ್ಲಿ ಇರುತ್ತಲ್ವ, ಅಂಥ ಟೈಮಲ್ಲಿ ನಾವು ಈ ರೀತಿ ಬಿಸಿನೀರು ಹಾಕಿ ಮಾಡಿಕೊಂಡ್ರೆ ನಮಗೆ ಬೇಗ ಆಗುತ್ತೆ. ಈ ಟೈಮಲ್ಲಿ ನೋಡ್ಕೊಳ್ಳಿ, ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ನೋಡಿ ಹಾಕ್ಕೊಳ್ಳಿ ನೋಡಿ. ಇವಾಗ ನೀರು ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಉರಿದಿಟ್ಕೊಂಡಿರೋವಂಥ ರವೆನ 1 ಕೈಯಲ್ಲಿ ಹಾಕೋತಾ ಇರಬೇಕು, 1 ಕೈಯಲ್ಲಿ ತಿರುಗಿಸ್ಕೋತಾ ಇರಬೇಕು ನೋಡಿ. ಈ ರೀತಿ 1 ಕೈಯಲ್ಲಿ ಹಾಕ್ಕೊಂಡು 1 ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದು ಸರಿ ಫುಲ್ ಒಂದೇ ಸರಿ ಹಾಕ್ಬಿಟ್ಟಾಗ ಗಂಟು ಆಗಿಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಹಾಕ್ಕೊಂಡು ರವೆ ಎಲ್ಲ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಸೊಪ್ಪು ನಾವು ಹಾಕಿರೋವಂಥ ಇದೆಲ್ಲ ಇದಕ್ಕೆ ಹೊಂದ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿ ಒಂದು 5 ನಿಮಿಷ ಹಂಗೆ ಬೇಯಿಸ್ಕೋಬೇಕು. ಇದರಿಂದ ನಾವು ಹಾಕಿರೋ ರವೆ ಮತ್ತು ಶಾವಿಗೆ ಎರಡು ಕೂಡ ನೀಟಾಗಿ ಅಳ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ಈ ರೀತಿ ಚೆನ್ನಾಗಿ ಅಳ್ಕೋಬೇಕು. ಇದನ್ನು ತಿರುಗಿಸಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಡಿ. ಅವಾಗ ಇನ್ನೂ ನೀಟಾಗಿ ಎಲ್ಲ ಫುಲ್ಲು ಅಳ್ಕೊಳ್ಳುತ್ತೆ ರವೆ ಉಪ್ಪಿಟ್ಟು. ಓಕೆ ಫ್ರೆಂಡ್ಸ್, ನೋಡಿ ಇದನ್ನು ಬಿಸಿ ಬಿಸಿಲೇ ಸರ್ವ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಶಾವಿಗೆ ಹಾಕಿ ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.